ವೀಕ್ಷಕರೇ ನಮಸ್ಕಾರ, ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ನಮ್ಮ ಈ ಭಾರತ ದೇಶದಲ್ಲಿ ವಿಶಿಷ್ಟವಾದ ಶಕ್ತಿಯನ್ನು ಹೊಂದಿರುವಂತಹ ಅನೇಕ ದೇಗುಲಗಳಿವೆ. ಇಂತಹ ದೇಗುಲಗಳಲ್ಲಿರುವ ಶಕ್ತಿಯ ರಹಸ್ಯವನ್ನು ಯಾರಿಗೂ ಸಹ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ದೊಡ್ಡ ದೊಡ್ಡ ವಿಜ್ಞಾನಿಗಳು ಸಹ ಭಾರತ ದೇಶದಲ್ಲಿರುವ ಕೆಲವು ದೇವಾಲಯಗಳ ರಹಸ್ಯವನ್ನು ಕಂಡುಹಿಡಿಯಲು ವಿಫಲರಾಗಿದ್ದಾರೆ. ನಮ್ಮ ಈ ಸಂಚಿಕೆಯಲ್ಲಿ ಒಂದು ನಿಗೂಢ ವಿಸ್ಮಯ ಜರುಗುವ ದೇಗುಲದ ಪರಿಚಯವನ್ನು ಮಾಡ ಹೊರಟಿದ್ದೇವೆ. ಈ ದೇಗುಲ ಇಷ್ಟು ಪ್ರಸಿದ್ಧಿಯಾಗಲು ಕಾರಣವೇ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಪವಿತ್ರ ಹಾಗೂ ನಿಗೂಢವಾದ ವಿಗ್ರಹ. ಶ್ರೀ ವೆಂಕಟೇಶ್ವರ ಸ್ವಾಮಿಯ ಸಾಕಷ್ಟು ದೇಗುಲಗಳನ್ನು ನಮ್ಮ ದೇಶದ ಹಲವೆಡೆ ನಾವು ನೋಡಿರುತ್ತೇವೆ. ಆದರೆ ಈ ದಿನ ನಾವು ಪರಿಚಯಿಸಲು ಹೊರಟಿರುವಂತಹ ದೇಗುಲಕ್ಕೆ ತೆರಳಿದರೆ ಎಂತಹ ನಾಸ್ತಿಕನಿಗಾದರೂ ದೇವರ ಅಸ್ತಿತ್ವದ ಬಗ್ಗೆ ನಂಬಿಕೆ ಬಾರದಿರದು. ಏಕೆಂದರೆ ಇಲ್ಲಿ ದೇವರ ಮೂರ್ತಿಯ ಮೇಲೆ ಜಲಾಭಿಷೇಕ ಮಾಡುವಾಗ ನಿಗೂಢವಾದ ವಿದ್ಯಮಾನವೊಂದು ಜರುಗುತ್ತದೆ. ಈ ಅಚ್ಚರಿಯ ವಿದ್ಯಮಾನವನ್ನು ನೋಡಲು ಕರ್ನಾಟಕದ ಮೂಲೆ ಮೂಲೆಗಳಿಂದಲೂ ಭಕ್ತ ಜನರು ಇಲ್ಲಿಗೆ ಆಗಮಿಸುತ್ತಿರುತ್ತಾರೆ. ಈ ದೇಗುಲ ಯಾವುದು, ಇಲ್ಲಿ ನಡೆಯುವ ಅಚ್ಚರಿಯ ವಿದ್ಯಮಾನವೇನು ಎನ್ನುವುದರ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ. ಕರ್ನಾಟಕದ ರಾಯಚೂರು ಜಿಲ್ಲೆಯಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯ ಮಧ್ಯಭಾಗದಲ್ಲಿಯೇ ಗಬ್ಬೂರು ಎಂಬ ಗ್ರಾಮ ಸ್ಥಿತವಿದೆ. ಐತಿಹಾಸಿಕವಾಗಿ ಪ್ರಾಮುಖ್ಯತೆ ಪಡೆದ ಗಬ್ಬೂರು ಗ್ರಾಮ ಹಿಂದೆ ಮಣಿಪುರ ಎಂಬ ಹೆಸರಿನ ಬಬ್ರು ವಾಹನನ ರಾಜಧಾನಿಯಾಗಿತ್ತು. ಮಹಾಭಾರತದ ಪಾಂಡವರ ಅಶ್ವಮೇಧ ಯಾಗದ ಕುದುರೆಯನ್ನು ಇದೇ ಸ್ಥಳದಲ್ಲಿ ಬಬ್ರು ವಾಹನ ಕಟ್ಟಿಹಾಕಿದ್ದನಂತೆ. ಗಬ್ಬೂರನ್ನು ರಾಯಚೂರು ಜಿಲ್ಲೆಯ ದೇವಾಲಯ ಪಟ್ಟಣ ಎಂದು ಹೇಳಬಹುದು. ಇಲ್ಲಿ ಕಲ್ಯಾಣಿ ಚಾಲುಕ್ಯರ ಕಾಲದ ಅನೇಕ ಆಲಯಗಳಿವೆ. ಗಬ್ಬೂರಿನ ಹಲವು ದೇಗುಲಗಳು ನೆಲದಲ್ಲಿ ಹೂತು ಹೋಗಿವೆ. ಹಿಂದೆ ಅನ್ಯಕೋಮಿನ ಮತಾಂಧ ಜನರು ಗಬ್ಬೂರಿನ ದೇವಾಲಯಗಳನ್ನೆಲ್ಲ ನಾಶಪಡಿಸಬಹುದು ಎಂಬ ಭಯದಿಂದಲೇ ಸ್ಥಳೀಕರು ಆ ದೇಗುಲಗಳನ್ನೆಲ್ಲ ಮಣ್ಣಿನಲ್ಲಿ ಮುಚ್ಚಿ ಹಾಕಿದ್ದರು ಎಂಬ ಪ್ರತೀತಿ ಇದೆ. ಹಲವು ದೇಗುಲಗಳನ್ನು ಗಬ್ಬೂರಿನಲ್ಲಿ ಉತ್ಖನನವನ್ನು ನಡೆಸಿಯೇ ಹೊರತೆಗೆಸಲಾಗಿದೆ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇಗುಲವೂ ಸಹ ನೆಲದಿಂದ ಹೊರತೆಗೆಯಲ್ಪಟ್ಟಿರುವ ಆಲಯವಾಗಿದೆ. ಗಬ್ಬೂರಿನ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದೇಗುಲ ಐತಿಹಾಸಿಕವಾಗಿ ಪ್ರಸಿದ್ಧಿಯನ್ನು ಪಡೆದಿದೆ. ಕ್ರಿಸ್ತಶಕ 1213ರಲ್ಲಿ ದೇವಗಿರಿ ಯಾದವರ ಸೇವಣ ವಂಶದ ಸಿಂಗಣರಾಜರು ಗಬ್ಬೂರಿನ ವೆಂಕಟೇಶ್ವರ ದೇಗುಲವನ್ನು ನಿರ್ಮಿಸಿದ್ದಾರೆ ಎಂದು ಶಿಲಾಶಾಸನ ಉಲ್ಲೇಖಿಸುತ್ತದೆ. ದೇಗುಲದ ಪ್ರಧಾನ ದೇವರು ಕರಿಕಲ್ಲಿನಲ್ಲಿ ನಿರ್ಮಾಣಗೊಂಡಂತಹ ಶ್ರೀ ವೆಂಕಟೇಶ್ವರ ಸ್ವಾಮಿ. ಸ್ಥಳ ಇತಿಹಾಸದ ಪ್ರಕಾರ ಸಾಕ್ಷಾತ್ ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳೇ ಗಬ್ಬೂರಿನ ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸಿದ್ದಾರೆ. ಅಗಸ್ತ್ಯ ಮುನಿಗಳು ಸಹ ಈ ದೇವಾಲಯಕ್ಕೆ ಭೇಟಿಯನ್ನು ನೀಡಿ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸಿದ್ದರು ಎಂಬ ಪ್ರತೀತಿ ಇದೆ. ಸಾಮಾನ್ಯವಾಗಿ ಎಲ್ಲ ದೇಗುಲಗಳಲ್ಲಿಯೂ ಅಭಿಷೇಕವನ್ನು ತಣ್ಣೀರಿನಿಂದಲೇ ಮಾಡಲಾಗುತ್ತದೆ. ಆದರೆ ಗಬ್ಬೂರಿನ ಶ್ರೀ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹಕ್ಕೆ ಮಾತ್ರ ಅಭಿಷೇಕವನ್ನು ಬಿಸಿ ನೀರಿನಿಂದ ಮಾಡುವುದು ಇಲ್ಲಿನ ವಿಶೇಷತೆ ಎನಿಸಿಕೊಳ್ಳುತ್ತದೆ. ಇಲ್ಲಿ ದೇವರ ಮೂರ್ತಿಯ ತಲೆಯ ಮೇಲೆ ಸುಡುವ ಬಿಸಿ ನೀರಿನಿಂದ ಜಲಾಭಿಷೇಕವನ್ನು ಮಾಡಿದರೂ ಸಹ ಆ ನೀರು ವಿಗ್ರಹದ ಪಾದ ತಲುಪುವಾಗ ತಣ್ಣಗಾಗಿ ಮಾರ್ಪಾಡಾಗಿರುತ್ತದೆ. ಅದೇ ನೀರನ್ನು ವಿಗ್ರಹದ ನಾಭಿಯಿಂದ ಅಭಿಷೇಕವನ್ನು ಮಾಡಿದಾಗ ಆ ನೀರು ವಿಗ್ರಹದ ತಳ ಸೇರಿದರೂ ಸಹ ಹಾಗೆಯೇ ಬಿಸಿಯಾಗಿರುತ್ತದೆ. ಇದು ವಿಜ್ಞಾನ ಪ್ರಪಂಚಕ್ಕೂ ಸಹ ಮೀರಿದ ಸೋಜಿಗವಾಗಿದೆ. ದೇವಾಲಯಗಳು ಬರೀ ದೇವರ ಅನುಗ್ರಹಕ್ಕಾಗಿ, ದರ್ಶನಕ್ಕಾಗಿ ಅಥವಾ ನಮ್ಮ ಇಷ್ಟಾರ್ಥಗಳ ಪಟ್ಟಿಯನ್ನು ಸಲ್ಲಿಸಲು ಇರುವ ತಾಣಗಳು ಮಾತ್ರವಲ್ಲ, ಬದಲಾಗಿ ವಿಜ್ಞಾನ ಕೇಂದ್ರಗಳು ಸಹ ಆಗಿವೆ ಎನ್ನುವುದಕ್ಕೆ ರಾಯಚೂರು ಜಿಲ್ಲೆಯ ಗಬ್ಬೂರಿನ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇಗುಲ ಸಾಕ್ಷಿಯಾಗಿ ನಿಂತಿದೆ. ಗಬ್ಬೂರಿನ ಲಕ್ಷ್ಮೀ ವೆಂಕಟೇಶ್ವರ ದೇಗುಲ ಒಂದು ದೇಗುಲ ಸಂಕೀರ್ಣವಾಗಿದ್ದು, ಈ ದೇಗುಲದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಜೊತೆಗೆ ಶ್ರೀ ಮಹಾರುದ್ರ ದೇವರು, ಶ್ರೀ ಮುಖ್ಯಪ್ರಾಣ ದೇವರು, ಶ್ರೀ ಲಕ್ಷ್ಮೀನಾರಾಯಣ ದೇವರು ನೆಲೆಸಿರುವುದರಿಂದ ದೇಗುಲ ದೈವಿ ಶಕ್ತಿಯ ಮಹಾಸಂಗಮವಾಗಿದೆ. ಮಹಾರುದ್ರ ದೇವರ ಲಿಂಗ ಬ್ರಹ್ಮಸೂತ್ರ ಹೊಂದಿದ್ದು, ಈ ಲಿಂಗಕ್ಕೆ ಒಮ್ಮೆ ಕೈ ಮುಗಿದರೆ ಕೋಟಿ ಪುಣ್ಯ ಲಭಿಸುತ್ತದೆ. ಈ ದೇಗುಲ ವಾಸ್ತುಶಿಲ್ಪದ ವಿಚಾರದಲ್ಲಿಯೂ ಸಹ ಬಹಳ ಶ್ರೀಮಂತವಾಗಿದೆ. ದೇಗುಲದ ವಾಸ್ತುಶಿಲ್ಪ ಹಂಪಿಯನ್ನೇ ಹೋಲುತ್ತದೆ. ದೇಗುಲದ ಹೊರಭಾಗವೂ ಸಹ ಬಹಳ ಆಕರ್ಷಕವಾಗಿದ್ದು ಅನೇಕ ಸುಂದರ ಕೆತ್ತನೆಗಳನ್ನು ನಾವಿಲ್ಲಿ ಕಾಣಬಹುದು. ದೇವರಿಗೆ ಬಿಸಿ ನೀರಿನ ಅಭಿಷೇಕವನ್ನು ರವಿವಾರ ಮಾತ್ರ ಬೆಳಗ್ಗೆ 9:30ರಿಂದ 10:30ರವರೆಗೆ ಮಾಡಲಾಗುತ್ತದೆ.
ಬಿಸಿ ನೀರು ತಣ್ಣಗಾಗುವ ದೃಶ್ಯಾವಳಿಯನ್ನು ನೋಡಬಯಸುವವರು ಈ ಸಮಯದಲ್ಲಿ ಭೇಟಿ ನೀಡಬಹುದು. ಗಬ್ಬೂರಿನ ವೆಂಕಟೇಶ್ವರ ದೇಗುಲದಲ್ಲಿ ವೈಕುಂಠ ಏಕಾದಶಿ ಹಾಗೂ ನವರಾತ್ರಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಈ ಸುಸಂದರ್ಭದಲ್ಲಿ ಅಪಾರ ಸಂಖ್ಯೆಯ ಆಸ್ತಿಕ ಮಹಾಶಯರು ದೇಗುಲಕ್ಕೆ ಆಗಮಿಸುತ್ತಾರೆ. ಗಬ್ಬೂರು ರಾಯಚೂರಿನಿಂದ ಕೇವಲ 30 ಕಿಲೋಮೀಟರ್ ದೂರದಲ್ಲಿದೆ. ರಾಯಚೂರಿನಿಂದ ಗಬ್ಬೂರಿಗೆ ತೆರಳಲು ಉತ್ತಮವಾದ ಸಾರಿಗೆ ವ್ಯವಸ್ಥೆ, ಬಸ್ ಸೌಲಭ್ಯವಿದೆ. ಆತ್ಮೀಯ ವೀಕ್ಷಕರೇ, ರಾಯಚೂರಿನ ಗಬ್ಬೂರಿನಲ್ಲಿರುವಂತಹ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆಲಯದ ಕುರಿತು ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ವಿಶೇಷವಾದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.